ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಿರಿಯ ಕಾಂಗ್ರೆಸ್ ತುರಿನ ಪುರಸಭೆಯ ಮಾಜಿ ಅಧ್ಯಕ್ಷರು ಪಿವಿ ಸೀತಾರಾಮ್ ಅವರು ನೇಮಕಗೊಂಡಿರುವ ಸಿಹಿ ಸುದ್ದಿ ತಿಳಿದು ತಾಲೂಕಿನ ಮುಖಂಡರುಗಳು ಪರಿವೀಕ್ಷಣ ಮಂದಿರ ಆವರಣದಲ್ಲಿ ಶಾಲು ಹುರಿಸಿ ಹಾರ ಹಾಕುವ ಮುಖೇನ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಪಿವಿ ಸೀತಾರಾಮ್ ಅವರು ಮಾತನಾಡಿ ಹಿಂದುಳಿದ ವರ್ಗಗಳೆಂದು ಪರಿಗಣಿತವಾದ ಜಾತಿಗಳು ಮತ್ತು ಸಮುದಾಯಗಳ ಉನ್ನತಿಗಾಗಿ ಕರ್ನಾಟಕ ಸರ್ಕಾರ ಕಾಲದಿಂದ ಕಾಲಕ್ಕೆ ಅನೇಕ ಆಯೋಗ ರಚನೆ ಮಾಡಿದೆ. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಹಿಂದುಳಿದ ವರ್ಗಗಳೆಂಬ ಪರಿಕಲ್ಪನೆ ಸಾಮಾಜಿಕ ವಲಯದಲ್ಲಿ ಕೇಳಿಬರ್ತಾ ಇತ್ತು. ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ ಹಿಂದುಳಿದ ವರ್ಗಗಳ ಈ ಚಳವಳಿಗೆ ಒಂದು ರೂಪ ಕೊಟ್ಟರೆ ಮದ್ರಾಸಿನಲ್ಲಿ ಪೆರಿಯಾರ್ ಅವರು ಇದನ್ನ ಸಂಘಟಿಸಿದರು. ಮೈಸೂರು ಸಂಸ್ಥಾನದ ಸೇವೆಗೆ ಸೇರಿದ ಸಿಆರ್ ರೆಡ್ಡಿ ಅವರು ಹಿಂದುಳಿದವರಿಗೆ ರಾಜಕೀಯ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ನೀಡುವಂತೆ ಮೈಸೂರಿನಲ್ಲಿ ಅದಕ್ಕೊಂದು ಸಂಸ್ಥಾನ ರೂಪವನ್ನ ನೀಡಲು ಶ್ರಮಿಸಿದರು. ಒಕ್ಕಲಿಗ ಜನಾಂಗದ ಕೆಎಚ್ ರಾಮಯ್ಯ ಅವರು ಇದೇ ಕಾಲದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಬಗ್ಗೆ ಕಾಳಜಿ ವಹಿಸಿದರು. 1918ರ ಫೆಬ್ರವರಿಯಲ್ಲಿ ಈ ನಿಯೋಜನೆಯ ಹೋರಾಟಗಾರರು ಮಹಾರಾಜರನ್ನ ಭೇಟಿ ಮಾಡಿ ಹಿಂದುಳಿದ ವರ್ಗಗಳ ಅಹವಾಲನ್ನ ಬಗೆಹರಿಸಬೇಕು ಅಂತ ಬೇಡಿಕೆ ಇಟ್ಟರು ಅಂತ ತಿಳಿದು ಬಂದಿದೆ. ಹಿಂದುಳಿದ ವರ್ಗದಲ್ಲಿರುವ ಬಡಜನರನ್ನ ಗುರುತಿಸಿ ಕಾಂಗ್ರೆಸ್ ಪಕ್ಷ ಮೇಲೆತ್ತುವ ಕೆಲಸ ಮಾಡ್ತಾ ಇದೆ. ರಾಜ್ಯ ಮಟ್ಟದ ನಾಯಕರೊಂದಿಗೆ ನಿಕಟ ಸಂಪರ್ಕ ಇಟ್ಕೊಂಡು ತಾಲೂಕಿಗೆ ಆಗಬೇಕಾದ ಕೆಲಸವನ್ನ ಮಾಡಲು ಮುಂದಾಗ್ತೇನೆ. ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿರುವ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡ್ತೇನೆ. ತಾಲೂಕಿನ ಹಿಂದುಳಿದ ವರ್ಗಗಳ ಪರವಾಗಿ ಧ್ವನಿ ಎತ್ತುವ ಕೆಲಸ ಮಾಡಲು ಡಿಕೆ ಶಿವಕುಮಾರ್ ಹಾಗೂ ಮಧು ಬಂಗಾರಪ್ಪ ಅವರೊಂದಿಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶ ಆಯೋಜನೆ ಮಾಡಲು ಮುಂದಾಗ್ತೇನೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿಯನ್ನು ಮಾಡಿದರೆ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ನಾನು ಒಬ್ಬ ಬಡ ಕುಟುಂಬ ಬಿಟ್ಟು ಒಬ್ಬ ನಾಟಕದ ಸಮಿತಿ ಮಾಡಿ ಹೇಳ್ತಿದ್ದೀನಿ. ನನಗೆ ಈ ಹುದ್ದೆ ಕೊಟ್ಟರು ನನಗೆ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಮೊನ್ನೆ ರಾತ್ರಿ ನನಗೊಂದು ಫೋನ್ ಬಂತು, ಕೆ ಪಿ ಸಿ ಸಿ ಆಫೀಸಿಂದ ಸಂಬಂಧವನ್ನು ಫೋನ್ ಮಾಡಿದ್ರು. ನನಗೆ ನಿಮ್ಮನ್ನ ಪ್ರಧಾನ ಕಾರ್ಯದರ್ಶಿ ಏನು ಮಾಡಿದ್ರೆ ನೀವು ಬಂದು ಈ ಲೆಟ್ರ್ ತೊಗೊಂಡೋಗಿ ಅಂತ. ನನಗಾಗಿರ್ತಕ್ಕಂಥ ಸಂತೋಷ ಇನ್ನು ಮುಗಿಲು ಬಿಟ್ಬಿಡ್ತೀನಿ ಬಿಡಿ. ಯಾಕೆ ಹೇಳ್ತೀನಿ ಅಂದರೆ ನಮ್ಗೆ ಈಗೊಂದು ದೊಡ್ಡ ಹುದ್ದೆ ಸಿಕ್ಕದಲ್ಲ ಅಂತ. ಈ ಹುದ್ದೆನ ಪ್ರಾಮಾಣಿಕವಾಗಿ ನಿರ್ವಹಿಸ್ತೀವಿ. ಮುಂದಿನ ದಿನಗಳಲ್ಲಿ ಈ ರಾಜ್ಯ ಮಟ್ಟದಲ್ಲಿ ಪ್ರವಾಸ ಮಾಡಿ ಹಿಂದುಳಿದ ವರ್ಗದ ಬಗ್ಗೆ ವರ್ಗದವ್ರ ಬಗ್ಗೆ ಅವರ ಏನು ಸ್ಥಿತಿಗತಿಗಳ ಬಗ್ಗೆ ನಾನು ಕುಮಾರ ಮಧು ಬಂಗಾರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಜೊತೆ ನಾವು ರಾಜ್ಯ ಮಟ್ಟದಲ್ಲಿ ಪ್ರವಾಸವನ್ನು ಮಾಡ್ತೀವಿ. ಮತ್ತು ಇವರು ಯಾರು ನಮ್ಮ ಸಿದ್ದರಾಮಯ್ಯನವರು 2018ರಲ್ಲಿ ಒಂದು ಆಯೋಗ ರಚನೆ ಮಾಡಿದ್ರು, ಯಾವುದು ಕಾಂತರಾಜು ಆಯೋಗ. ಅದರಲ್ಲಿ ಯಾವ್ಯಾವ ಜಾತಿ ಯಾವ್ಯಾವುದು ಸಮುದಾಯದಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದ್ದಾರೆ ಅಂತ ಮಾಡಿದ್ರು. ಅದು ಇನ್ನೂ ಬಿಡುಗಡೆ ಮಾಡಿಲ್ಲ. ಮುಂದಿನಿಂದಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಮಧು ಬಂಗಾರ ಹತ್ರ ಮಾತಾಡಿ ಆ ಕಾರ್ಯವನ್ನು ನಾವು ಮಾಡೋಕ್ಕೆ ಬಿಡುಗಡೆ ಮಾಡೋಕ್ಕೆ ವರದಿಯನ್ನು ಪ್ರಯತ್ನ ಬೀಳ್ತೀವಿ. ಮತ್ತು ಎಲ್ಲ ಹಿಂದುಳಿದ ವರ್ಗಗಳವರಿಗೆ ಮಾನ್ಯ ಸಿದ್ದರಾಮಯ್ಯನವರು ಇದು ಕೊಡಿಗೇರಳ್ಳಿ ಇಲ್ಲಿ ಬೆಂಗಳೂರು ರೋಡಲ್ಲಿ ಅಲ್ಲಿ 38 ಜಾತಿಗಳಿಗೆ ಪ್ರತಿಯೊಬ್ಬರಿಗೂ ಒಂದೂವರೆ ಎಕರೆ ಜಮೀನು ಕೊಟ್ಟವರು. 20 ಕೋಟಿ ಅಂತ ಜಾಸ್ತಿ ಮೊನ್ನೆ ಸಿದ್ದರಾಮಯ್ಯನವರು ಅದರಲ್ಲಿ ಸ್ವಲ್ಪ ಕೋಟಲ್ಲಿದೆ. ಅದು ಇದು ಏನು ಅರಣ್ಯ ಇಲಾಖೆ ಸೇರಿದೆ ಅಂತ ಅದನ್ನು ನಾವು ಅದನ್ನು ಹೋರಾಟ ಮಾಡೋದಕ್ಕೆ ಹೋಗ್ತೀವಿ. ಮತ್ತು ಏನು ನಮಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಯನ್ನು ಮುಂದಿನ ದಿನಗಳಲ್ಲಿ ಪ್ರವಾಸ ಮಾಡಿ ಏನು ಹಿಂದುಳಿದವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ದುನಿಯತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ನಮ್ಮ ಸಾಹೇಬ್ರು ಹೇಳಿದಂಗೆ ಡಿ ಕೆ ಸುರೇಶ್ ಅವರು ಯಾಕೆ ಈ ಕಡೆ ಬರಲ್ಲ ಡಿ ಕೆ ಏನು ಎಂ ಪಿಗೆ ಅಂತಾರೆ, ಇಲ್ಲಿಗೆ ಬರಬೇಕು. ಅತಿ ಹೆಚ್ಚಿನ ಮತದಿಂದ ನಾವೆಲ್ಲ ಹೋಗ್ಬಿಟ್ಟು ಹಿಂದುಳಿದವರ್ಗದವರು ಸೇರಿ ಬಹುಸಂಖ್ಯಾತರಿಗೆ ಬಹುಮತ ತೊಗೊಂಡು ಅವರು ಕೆಲಸದಕ್ಕೆ ನಾವೆಲ್ಲ ಸಹಾಯ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟು ಹೋಗ್ತೀವಿ ಅಂತ ನನ್ನ ಮಾತು ಹೇಳ್ತೀನಿ. ನಮಸ್ಕಾರ. ಕಾರಣದಿಂದ ಅವರಿಗೆ ನಾವು ಇವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದಂಥ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ಸಂಸದರಾದಂಥ ಡಿ ಕೆ ಸುರೇಶ್ರವರು, ನಮ್ಮ ನಾಯಕರಾದಂಥ ಎಚ್ ಸಿ ಬಾಲಕೃಷ್ಣರವರು, ನಮ್ಮ ಮಾಜಿ ಸಚಿವರಾದಂಥ ಎಚ್ ಎಂ ರೇವಣ್ಣರವರು, ಎಮ್ ಎಲ್ ಸಿ ರವಿರವರು, ಇವರೆಲ್ಲರಿಗೂ ಕೂಡ ನಾನು ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನಮ್ಮ ಗಂಗಾಧರವರು ಎಲ್ಲರಿಗೂ ಕೂಡ ನಾನು ಮಾಗಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸೀತಾರಾಮ ಅವ್ರಿಗೆ ತಂದಿರತಕ್ಕಂಥ ಈ ಒಂದು ಹುದ್ದೆ ಹಿಂದುಳಿದ ವರ್ಗಗಳಿಗೆ ಕೊಟ್ಟಂಥ ಒಂದು ಶಕ್ತಿ ಅಂತ ನಾನೊಂದು ಭಾವನೆ ಮಾಡಿದ್ದೇನೆ. ಇವತ್ತು ಈ ತಾಲೂಕಿನಲ್ಲಿ ಈ ವೇಳೆ ಮಾಡಬಾಳ್ ಜಯರಾಮ್, ನರಸಿಂಹಮೂರ್ತಿ, ಜಯಚಂದ್ರ, ಶಿವಕುಮಾರ್, ಕೆಂಪಣ್ಣ, ವೆಂಕಟೇಶ್, ಸತ್ಯನಾರಾಯಣ, ಗಂಗಣ್ಣ, ನಾಗೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸ್ಟಾರ್ ನ್ಯೂಸ್ 1 ಕನ್ನಡ, ಮಾಗಡಿ.